ಮಣಿಪುರ ಅನ್ನುವ ಗ್ರಾಮದಲ್ಲಿ ಭಾಗ್ಯಂ ಅನ್ನುವ ಒಬ್ಳು ಅಹಂಕಾರಿ ಅತ್ತೆ ಇದ್ಲು. ಅವಳು ಯಾವಾಗ ನೋಡಿದ್ಲು ಸೊಸೆ ಸುನಿತಾನ ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ಲು. ಸುನಿತಾ ತುಂಬಾ ಒಳ್ಳೆ ಹುಡುಗಿ. ಅವಳ ಅತ್ತೆ ಅವಳಿಗೆ ಎಷ್ಟೇ ಕಷ್ಟ ಕೊಟ್ಟರು ಕೂಡ ಗಂಡನ ಹತ್ರ ಹೇಳ್ಕೊಳ್ಳೋದೇ ಇಲ್ಲ. ಏನೇ ಇದೋ ಇದನ್ನು ಸಾರು ಅಂತ ಹೇಳ್ತಾ ಇದೀಯಾ? ಇದನ್ನು ಮನುಷ್ಯ ತಿಂತಾರಾ? ಭಿಕ್ಷುಕರು ಗತಿ ಇಲ್ಲದೆ ಗಂಜಿ ಕುಡಿತಾ ಇರ್ತಾರಲ್ವಾ? ಆದ್ರೆ ನಾನು ಹಾಗೇನಾ? ರಾತ್ರಿ ಮಾಡಿದ ಚಿಕನ್ ಎಲ್ಲಿದೆ? ಏನೋ ನಿನ್ ತವನ್ ಮನೆಗೆ ಅದನ್ನು ಕಳಿಸ್ಬಿಟ್ಯಾ? ನಮ್ಮ ಹತ್ರ ಏನೂ ಇಲ್ಲದೆ ಇರ್ಬೋದು ಅತ್ತೆ, ಆದ್ರೆ ಮದುವೆಗೆ ಮಾಡಿಕೊಟ್ಟ ಮಗಳು ಮನೆಯಿಂದ ಏನಾದರೂ ತಗೊಂಡು ತಿನ್ನೋ ಅಭ್ಯಾಸ ಅವರಿಗೆಲ್ಲ. ಆ ಗತಿ ಇನ್ನೂ ಅವರಿಗೆ ಬರಲಿಲ್ಲ. ಏನೇ ನಾಲ್ಗೆ ಉದ್ದಾಗ್ತಿದೆ? ಏನೂ ಇಲ್ದಿರೋ ಮನೆಯಿಂದ ಬಂದ ಹುಡುಗಿ, ನಿನಗ್ಯಾಕೆ ಇಷ್ಟು ಕೋಪ ಬರ್ತಿದೆ? ನನ್ನ ಮನೆಗೆ ಬಂದ್ಮೇಲೆ ಸುಮ್ಮನೆ ಕೂತ್ಕೊಂಡು ತಿಂದು ತಿಂದು ಕೊಬ್ಬು ಜಾಸ್ತಿಯಾಗಿದೆ. ಅದನ್ನು ಹೇಗೆ ಕಡಿಮೆ ಮಾಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾ, ನಾನು ತೋರಿಸ್ತೀನಿ. ಹಾಗಂತ ಹೇಳಿದ ತಕ್ಷಣ ಸುನಿತಾ ಅಳಕ್ಕೆ ಶುರು ಮಾಡಿದ್ಲು. ಅವಾಗ ಅವಳ ಅತ್ತೆ ಪುನಃ ಹೀಗೆ ಹೇಳಿದ್ಲು, ಯಾಕೆ ಇವಾಗ ಅಳ್ತಾ ಇದೀಯ ನೀನು? ಹಾಳಾಗಿ ಹೋದ ಹುಡುಗಿ ಯಾವಾಗ ನೋಡಿದ್ರೂ ಅಳ್ತಾನೇ ಇರ್ತಾಳೆ. ನಿಮ್ಮಪ್ಪನೋ ನಿಮ್ಮಮ್ಮನೋ ಸತ್ತೋದ್ರ ಏನೋ, ಯಾಕೆ ಕೂತ್ಕೊಂಡು ಅಳ್ತಾನೆ ಇದೆಯಾ? ಅಳ್ಬೇಡ್ವೆ, ನಿನ್ ದರಿದ್ರ ನನಗ್ ಬಂದ್ಬಿಡುತ್ತೆ. ಅಳೋದನ್ನೆಲ್ಲ ನಿಲ್ಲಿಸ್ಬಿಟ್ಟು ಹೋಗಿ ಟೀ ಮಾಡಿ ತಗೊಂಡ್ ಬಾ ಹೋಗೋ. ಸುನಿತಾ ಅಡಿಗೆ ಮನೆಗೆ ಹೋಗಿ ಟೀ ಮಾಡಿ ತಗೊಂಡ್ ಬಂದ್ಲು. ಅತ್ತೆ ತಗೊಳ್ಳಿ ಟೀ. ಭಾಗ್ಯ ಟೀ ಕುಡಿದೇನೆ ಸುನಿತಾನ ಹೀಗೆ ಹೇಳಿದ್ಲು, ಚಿಚಿ ನಿನ್ ಮುಖತ್ತರ ಏನೂ ಇಲ್ಲ ಇದ್ರಲ್ಲಿ. ಇದ್ರಲ್ಲಿ ಸಕ್ಕರೆ ಹಾಕದ್ಯಾ ಇಲ್ವಾ? ಹಾಗಂತ ಭಾಗ್ಯಮ್ಮ ಅವಳ ಕೈಯಲ್ಲಿದ್ದ ಟೀನ ಸುನಿತಾ ಮುಖದ ಮೇಲೆ ಹಾಕದ್ಲು. ಟೀ ಬಿಸಿಯಾಗಿದ್ದರಿಂದ ಸುನಿತಾ ಮುಖಾನೇ ಸುಟ್ಟೋಯ್ತು. ಸುನಿತಾ ಒಂದ್ ಮಾತು ಕೂಡ ಹೇಳದೆ ಅಳುತ್ತಾ ಅಲ್ಲಿಂದ ಹೋಗ್ಬಿಟ್ಲು. ಅವಳ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇದ್ಲು. ಅಷ್ಟೊಳಗೆ ಗಂಡ ರಮೇಶ್ ಅಲ್ಲಿಗೆ ಬಂದ. ಸುನಿತಾ, ನಿನ್ ಮುಖಕ್ಕೆ ಏನಾಯ್ತು? ಏನು ಹೀಗೆ ಸುಟ್ಟೋಗಿದೆ? ಬಾ, ಆಸ್ಪತ್ರೆಗೆ ಹೋಗೋಣ. ಪರವಾಗಿಲ್ಲ ರೀ, ನನಗೇನೂ ಇಲ್ಲ. ತಪ್ಪಾಗಿ ಕಾಫಿ ಮುಖದಲ್ಲಿ ಚೆಲ್ಬಿಟ್ಟೆ. ಇಷ್ಟಕ್ಕೆಲ್ಲ ಯಾಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು? ಮನೇಲಿರೋ ಯಾವ್ದಾದ್ರೂ ಕ್ರೀಮ್ನ ಹಾಕೊಳ್ತೀನಿ. ಅಯ್ಯೋ ಸುನಿತಾ, ಅಡಿಗೆ ಮನೇಲಿರುವಾಗ ಸ್ವಲ್ಪ ಜೋಪಾನವಾಗಿ ಕೆಲಸ ಮಾಡು. ಹಾಗಂತ ಹೇಳಿ ರಮೇಶ್ ಅಲ್ಲಿಂದ ಹೋಗ್ಬಿಟ್ಟ. ಮರುದಿನ ಬೆಳಗ್ಗೆ ಸುನಿತಾಳಿಗೆ ಸ್ವಲ್ಪ ಹುಷಾರಿಲ್ಲ. ಆ ವಿಷಯನ ಗಂಡನ ಹತ್ತಿರ ಹೇಳಿದ್ಲು. ಹಾಸ್ಪಿಟಲ್ಗೆ ಹೋಗುವ ಅಂತ ಹಾಲಿಗೆ ಬಂದರು ಅವರಿಬ್ರು. ಆವಾಗ ಭಾಗ್ಯಮ್ಮ ಹೀಗೆ ಹೇಳಿದ್ಲು, ಏನೋ ರಮೇಶ, ಇಷ್ಟ ಬೆಳಿಗ್ಗೆ ಎಲ್ಲಕ್ಕೆ ಹೋಗ್ತಿದ್ದೀರಾ? ಸುನಿತಾಗೆ ಸ್ವಲ್ಪ ಮೈ ಹುಷಾರಿಲ್ಲಮ್ಮ, ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟು ಬೆಳಿಗ್ಗೆ ಡಾಕ್ಟರ್ ಬಂದಿರಲ್ಲ ಅಲ್ವೇನೋ? ನಾನು ಅವಳನ್ನ ಸ್ವಲ್ಪ ತಾದ್ಮೇಲೆ ಕರ್ಕೊಂಡು ಹೋಗ್ತೀನಿ, ನೀನು ಆಫೀಸ್ಗೆ ಹೋಗೋ. ರಮೇಶ್ ಅದಕ್ಕೆ ಯಾವ ಉತ್ತರನೂ ಕೊಡದೆ ಅಲ್ಲಿಂದ ಹೋಗಿ ಆಫೀಸ್ಗೆ ಹೊರಟು, ಅಮ್ಮ ಮರಿಬೇಡ, ಸುನಿತಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಮ್ಮ. ಅಯ್ಯೋ, ನಾನು ಕರ್ಕೊಂಡು ಹೋಗ್ತೀನಿ ಕಡೋ, ನೀನು ಜೋಪಾನವಾಗಿ ಹೋಗೋ. ಸರಿ ಅಮ್ಮ. ಸುನಿತಾ, ಅಮ್ಮ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ, ಜೋಪಾನವಾಗಿ ಹೋಗ್ಬಿಟ್ಬಾ. ಹಾಗಂತ ರಮೇಶ್ ಮನೆಯಿಂದ ಹೊರಗಡೆ ಹೋದ ತಕ್ಷಣ ಭಾಗ್ಯಮ್ಮ ಸುನಿತಾ ಹತ್ರ ಹೀಗೆ ಹೇಳಿದ್ಲು, ಏನೇ ಹಾಳಾಗಿ ಹೋದವಳೆ, ಎಲ್ಲಿ ಕೆಲಸ ಮಾಡಕ್ ಹೇಳ್ಬಿಡ್ತಾರೋ ಏನೋ ಅಂತ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತೀಯ ನನ್ನ ಮಗನ ಹತ್ರ? ಈ ನಾಟಕ ಎಲ್ಲ ನನ್ನ ಹತ್ರ ಆಗಲ್ಲ ಕಣೆ. ಹೋಗು, ಹೋಗಿ ಕೆಲಸ ನೋಡ್ಕೋ, ಹೋಗು. ಅದನ್ ಕೇಳಿ ಸುನಿತಾ ತುಂಬಾ ಬೇಜಾರು ಮಾಡ್ಕೊಂಡು ಅಡಿಗೆ ಮನೆಗೆ ಹೋಗಿ ಕೆಲಸ ಮಾಡಿದ್ಲು. ಸುನಿತಾಳಿಗೆ ತುಂಬಾನೇ ಸುಸ್ತಾಗ್ತಾ ಇತ್ತು, ಆದ್ರೂ ಮನೆ ಕೆಲಸ ಎಲ್ಲ ಅವಳೇ ಮಾಡ್ತಾ ಇದ್ಲು. ಹಾಗೇನೆ ಮೂರು ದಿನ ಮುಗಿದೋಯ್ತು. ಸುನಿತಾಳ ಆರೋಗ್ಯ ಇನ್ನೂ ಇನ್ನೂ ಕೆಟ್ಟೋಯ್ತು. ಅದನ್ ನೋಡಿ ರಮೇಶ್ ತಾಯಿ ಹತ್ರ ಹೀಗೆ ಕೇಳ್ದ, ಏನಮ್ಮ ನೀನು, ಅವಳಿಗೆ ಆರೋಗ್ಯ ಕೆಟ್ಟೋಗಿದೆ ಅಲ್ವಾ? ಎಲ್ಲ ಕೆಲಸ ನೀನೇ ಮಾಡ್ಕೊಳ್ಬೋದಲ್ವಮ್ಮ, ಅವಳು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಸರಿ ಕಣಪ್ಪ, ನೀನ್ ಹೆಂಡ್ತಿನ ಮಲ್ಕೊಳಕ್ ಹೇಳು, ನಾನು ಕೆಲಸ ಎಲ್ಲ ಮಾಡ್ತೀನಿ. ಮಗ ಹೋದ್ಮೇಲೆ ಭಾಗ್ಯ ಪುನಃ ಸುನಿತಾನ ಕರೆದು ಎಲ್ಲ ಕೆಲಸ ಮಾಡಕ್ ಹೇಳದ್ಲು. ಸ್ವಲ್ಪ ಸಮಯದ ನಂತರ ಸುನಿತಾ ಹೊರಗಡೆ ತೋಟಕ್ಕೆ ಹೋಗ್ತಾ ಇದ್ದಾಗ ತಲೆ ತಿರುಗಿ ಕೆಳಗಡೆ ಬಿದ್ಬಿಟ್ಲು. ಯಾರೂ ನೋಡ್ಲಿಲ್ಲ. ಭಾಗ್ಯಂ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ಲು. ಆಫೀಸ್ ಮುಗಿದ್ಮೇಲೆ ರಮೇಶ್ ಮನೆಗೆ ವಾಪಸ್ ಬಂದ. ಹಿಂದ್ಗಡೆ ಬಿದ್ದಿದ್ದ ಸುನಿತಾನ ನೋಡಿ ಪಕ್ಕದಲ್ಲಿ ಹೋಗಿ ಹೀಗೆ ಕೇಳ್ದ, ಸುನಿತಾ ಸುನಿತಾ ಏನಾಯ್ತೆ? ಸುನಿತಾ ಎಷ್ಟೇ ಕರೆದ್ರೂ ಕೂಡ ಎದ್ದೇಳೇ ಇಲ್ಲ. ತಕ್ಷಣ ರಮೇಶ್ ಸುನಿತಾನ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋದ. ಅಲ್ಲಿ ಡಾಕ್ಟರ್ ಚೆಕಪ್ ಮಾಡಿ ಹೀಗೆ ಹೇಳ್ದ, ಇಲ್ಲಿ ನೋಡಿ ಮಿಸ್ಟರ್ ರಮೇಶ್, ನಿಮ್ಮ ಹೆಂಡತಿ ತುಂಬಾನೇ ವೀಕ್ ಆಗಿದ್ದಾರೆ. ನೀವು ಕರ್ಕೊಂಡು ಬರೋದಕ್ಕೆ ಸ್ವಲ್ಪ ತಡ ಮಾಡಿದ್ರೆ ನಿಜವಾಗ್ಲೂ ಅವ್ರ ಜೀವನೇ ಹೋಗ್ತಿತ್ತು. ಅದನ್ ಕೇಳಿ ಶಾಕ್ ಆದ ರಮೇಶ್. ಸ್ವಲ್ಪ ಸಮಯದ ನಂತರ ಸುನಿತಾ ಕಣ್ಣು ತೆರೆದು ನೋಡಿದ್ಲು. ರಮೇಶ್ ಅವಳ ಹತ್ರ ಕೇಳ್ದ. ಸುನಿತಾ ನಡೆದ ಎಲ್ಲಾ ವಿಷಯವನ್ನು ಹೇಳಿದ್ಲು. ಆಮೇಲೆ ರಮೇಶ್ ತುಂಬಾ ವೀಕ್ ಆಗಿರುವ ತನ್ನ ಹೆಂಡತಿಯನ್ನು ಕರ್ಕೊಂಡು ಮನೆಗೆ ಬಂದ.
ನೀ ನೋಡ್ಕೊಳ್ತೀಯ ಅಂತ ಬಿಟ್ಬಿಟ್ ಹೋದ್ರೆ ನನ್ನ ಹೆಂಡತಿನ ಸಾಯಿಸಕ್ಕೆ ನೋಡ್ತಾ ಇದೀಯಾ? ನೀನು ನನ್ನನ್ನ ಹೆತ್ತ ಹಾಗೆ ನನ್ನ ಹೆಂಡತಿನ ಕೂಡ ಹೆತ್ತಿರೋಳು ಒಬ್ಳು ತಾಯಿನೇ. ಒಬ್ಳು ಹೆಂಗಸಿನ ಕಷ್ಟ ಏನು ಅನ್ನೋದು ಇನ್ನೊಬ್ಳು ಹೆಂಗಸಿಗೇ ಗೊತ್ತು ಅಂತ ಹೇಳ್ತಾರೆ, ಅರ್ಥ ಆಗುತ್ತೆ ಅಂತಾರೆ. ಆದ್ರೆ ನಿನಗೆ ನನ್ನ ಹೆಂಡತಿ ಕಷ್ಟ ಅರ್ಥ ಆಗಲಿಲ್ಲ ಅಲ್ಲ? ಒಂದೇ ಒಂದು ನಿಮಿಷ ನೀನು ಸೊಸೆಯಿಂದ ಅತ್ತೆಯಾಗಿ ಬದಲಾದ ತಕ್ಷಣ ನೀನು ಹೆಂಗಸು ಅನ್ನೋ ವಿಷಯವನ್ನೇ ಮರ್ತೋಗ್ಬಿಟ್ಟಿದೀಯ ಅಂತ ಕಾಣಿಸ್ತಿದೆ. ಅದು ಆಗಲ್ಲಪ್ಪ. ಇನ್ನೊಂದು ಮಾತು ಮಾತಾಡಬೇಡ ಅಮ್ಮ, ನೀನು ನನಗೆ ತಾಯಿಯಲ್ಲ, ಅಹಂಕಾರ ಹಿಡಿದಿರುವ ಅತ್ತೆ. ನನ್ನ ಹೆಂಡತಿ ಈ ಮನೆಯಲ್ಲಿರಕ್ಕಾಗಲ್ಲ, ನಾನು ಹೋಗ್ತಾ ಇದ್ದೀನಿ. ತಪ್ಪಾಯ್ತು ಮಗನೆ, ನನ್ನನ್ನು ಕ್ಷಮಿಸ್ಬಿಡೋ, ಇವತ್ತಿಂದ ನಾನು ಹೀಗೆ ಮಾಡಲ್ಲ. ಹಾಗಂತ ಹೇಳಿ ಆ ದಿನದಿಂದ ಭಾಗ್ಯಮ್ಮ ಸುನೀತಾನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು.